ಮೊನ್ನೆ ನಮ್ಮ ಕಚೇರಿಯಲ್ಲಿ ವಿಜಯಪುರದ ರೈತರೆಲ್ಲರೂ ಬಂದು ವಕ್ಫ್ ಹೆಸರಿಗೆ ನಮ್ಮ ಆಸ್ತಿಗಳನ್ನ ಸರ್ಕಾರದ ಅಧಿಕಾರಿಗಳು ಬದಲಾಯಿಸಿಕೊಳ್ತಾ ಇದ್ದಾರೆ. ಇದ್ರ ಕುರಿತು ಭಾರತೀಯ ಜನತಾ ಪಾರ್ಟಿ ಧ್ವನಿ ಎತ್ತಬೇಕು ಅನ್ನುವಂತ ಮನವಿ ಮಾಡಿದ ನಂತರದಲ್ಲಿ ಸಾಕಷ್ಟು ವಿಷಯಗಳು ಹೊರಬರ್ತಾ ಇದೆ. ರಾಜ್ಯದ ಅಧ್ಯಕ್ಷರ ಸೂಚನೆಯ ಮೇರೆಗೆ ಒಂದು ವೀಕ್ಷಕರ ತಂಡ ಕೂಡ ಬೇರೆ ಬೇರೆ ಜಿಲ್ಲೆಗಳನ್ನ ಪ್ರವಾಸ ಮಾಡಿ ಅಲ್ಲಿನ ರೈತರ ಜೊತೆಗೆ ಮಾತುಕತೆಯನ್ನು ಮಾಡಿದ್ರು. ಇದು ಒಂದು ಜಿಲ್ಲೆ ಎರಡು ಜಿಲ್ಲೆಗಿದ್ದಂತಹ ವಿಷಯ ಇಡೀ ರಾಜ್ಯಕ್ಕೆ ಹಬ್ಬಿ ಎಲ್ಲಾ ಕಡೆ ರೈತರು ನಮ್ಮ ಊರುಗಳಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಪಕ್ಷದ ನಾಯಕರುಗಳಿಗೆ, ಅಲ್ಲಿನ ಶಾಸಕರು, ಅಲ್ಲಿನ ಬಿಜೆಪಿಯ ಮುಖಂಡರುಗಳಿಗೆ ತಿಳಿಸಿರುವಂತದ್ದು ಗೊತ್ತಾಗಿದೆ. ಇವತ್ತಿನ ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 50,000 ಎಕರೆಗಿಂತ ಹೆಚ್ಚು ರೈತರ ಜಮೀನಿನ ಮೇಲೆ ವಕ್ಫ್ ತನ್ನ ಕ್ಲೇಮ್ಗಳನ್ನು ಮಾಡಿದೆ. ಇದು ನಮಗೆ ಮೇಲ್ನೋಟಕ್ಕೆ ಬಂದಿರುವಂತಹ ನಂಬರ್ ಇದು. ಇಲ್ಲಿಯವರೆಗೆ ಅಂದ್ರೆ ಮೊನ್ನೆ ಇದು ಇಷ್ಟೇ ನಂಬರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದು ಅವ್ರ ಕ್ಲೇಮ್ ಜಾಸ್ತಿ ಆಗ್ತಾನೆ ಇದೆ. ಆದ್ರೆ ಇವತ್ತಿನವರೆಗೆ ನಾವು ಕಳೆದ ಎರಡು ವಾರದಲ್ಲಿ ಪಕ್ಷದ ಬೇರೆ ಬೇರೆ ಕಡೆ ಅಧಿಕಾರಿಗಳಿಗೆ, ರೈತರು ಮತ್ತೆ ನಮ್ಗೆ ಇಮೇಲ್ ಮೂಲಕ, ಪತ್ರಗಳ ಮೂಲಕ, ಆಫೀಸಿಗೆ ಬಂದು ತಿಳಿಸಿರೋದ್ರ ಮೂಲಕ, ವೀಕ್ಷಕರ ತಂಡಕ್ಕೆ ತಿಳಿಸಿರುವಂತ ಮೂಲಕ ಈ ಎಲ್ಲದನ್ನ ಗಮನಿಸಿದ್ರೆ ಕರ್ನಾಟಕದಲ್ಲಿ ಸುಮಾರು 50,000 ಎಕರೆಗೂ ಹೆಚ್ಚು ಜಾಗದ ಮೇಲೆ, ರೈತರ ಜಾಗದ ಮೇಲೆ ವಕ್ಫ್ ಬೋರ್ಡ್ ಇವತ್ತು ಕ್ಲೇಮ್ ಮಾಡಿದೆ. ನಾನಿವತ್ತು ರಾಜ್ಯದ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಯಾವ ಜಿಲ್ಲೆಯೂ ಕೂಡ ಇದಕ್ಕೆ ಎಕ್ಸೆಪ್ಷನ್ ಇಲ್ಲ. ಇದು ಬಿಜಾಪುರದಲ್ಲಾಗಿದೆ ಅಥವಾ ಗುಲ್ಬರ್ಗಾದಲ್ಲಿ ಮಾತ್ರ ಆಗಿದೆ. ಸೊ ಚಿಕ್ಕಮಗಳೂರಿನಲ್ಲೋ ಹಾಸನದಲ್ಲೋ ಇದರಲ್ಲಿ ಅಫೆಕ್ಟ್ ಆಗಿಲ್ಲ ಅಂತಿಲ್ಲ. ನಾನು ರಾಜ್ಯದ ಎಲ್ಲ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ತಮ್ಮ ತಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ RTCಯನ್ನ, ಮ್ಯೂಟೇಷನ್ ರಿಜಿಸ್ಟರ್ ನ ಪಹಣಿಗಳನ್ನ ನೀವು ಆದಷ್ಟು ಬೇಗ ನೀವು ಒಂದು ಬಾರಿ ವೆರಿಫಿಕೇಶನ್ ಮಾಡಿಕೊಡಿ. ಯಾವಾಗ ಇವರು ನಮಗೆ ಗೊತ್ತೇ ಆಗದೆ ವಕ್ಫಿಗೆ ಯಾವತ್ತ ಇವರು ಕಾಂಗ್ರೆಸ್ ಸರ್ಕಾರ ಅವರ ಹೆಸರಿಗೆ ಮಾಡಿಕೊಡತ್ತೆ ಅನ್ನುವಂಥದ್ದನ್ನ ನಾವು ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ನಾವು ಹೊಸ ಹೊಸ ದಾಖಲಾತಿಗಳನ್ನ ರೈತರು ಒಂದೊಂದು ಊರಿನಿಂದ ಇವತ್ತು ಬರ್ತಾ ಇದ್ದಾರೆ. ಇವತ್ತು ಆನೇಕಲ್ಲು ಹೊಸಕೋಟೆಯಿಂದ ಬಂದಿದ್ದಾರೆ, ಕೋಲಾರ ಕಡೆಯಿಂದ ಬರ್ತಾ ಇದ್ದಾರೆ, ಮಡಿಕೇರಿಯಿಂದ ಬರ್ತಾ ಇದ್ದಾರೆ. ಸೊ ಇದು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ತಾವೆಲ್ಲರೂ ಕೂಡ ದಯವಿಟ್ಟು ನಿಮ್ಮ ನಿಮ್ಮ ಜಮೀನಿನ ಪತ್ರಗಳನ್ನ ಆದಷ್ಟು ಬೇಗ ಒಂದ್ಸತಿ ವೆರಿಫಿಕೇಶನ್ ಮಾಡಿಕೊಳ್ಳಿ ಅನ್ನುವಂಥದ್ದು ಮೊದಲ ಮಂತ್ರಿ. ಎರಡನೇದು, ನಾನು JPCಯ ಚೇರ್ಮನ್ ಆಗಿರುವಂತ, ಯಾಕೆಂದ್ರೆ JPCಯ ಮೆಂಬರ್ ಆಗಿರೋದ್ರಿಂದ ನಾನು ಈ ವಿಷಯವನ್ನ JPCಯ ಚೇರ್ಮನ್ ಅವರ ಗಮನಕ್ಕೆ ತಂದಿದ್ದೀನಿ. ಕರ್ನಾಟಕಕ್ಕೆ ನೀವು ಬರಬೇಕು, ಉತ್ತರ ಕರ್ನಾಟಕದ ರೈತರಿಗೆ ಸಹಾಯ ಆಗುವಂತ ದೃಷ್ಟಿಯಿಂದ, ಅವರಿಗೆ ಅಹವಾಲು ಸ್ವೀಕಾರ ಮಾಡುವಂತ ದೃಷ್ಟಿಯಿಂದ ಒಂದು ದಿನ ಹುಬ್ಬಳ್ಳಿಗೆ, ದಕ್ಷಿಣ ಕರ್ನಾಟಕದ ರೈತರಿಗೆ ಸಹಾಯ ಆಗುವಂತ ದೃಷ್ಟಿಯಿಂದ ಒಂದು ದಿನ ಬೆಂಗಳೂರಿಗೆ ತಾವು ಬಂದು ರೈತರ ಅಹವಾಲನ್ನು ನೀವು ಸ್ವೀಕಾರ ಮಾಡಬೇಕು ಅನ್ನುವಂತ ಮನವಿಯನ್ನು ಮಾಡಿದ್ದೀನಿ. ಬಹುಶಃ ನವೆಂಬರ್ 6 ಮತ್ತೆ 7 ವಕ್ಫ್ ಕಮಿಟಿಯ JPCಯ ಚೇರ್ಮನ್ ಆದಂತ ಜಗದಂಬಿಕಾ ಪಾಲ್ ಅವರು 2 ಕರ್ನಾಟಕ ಪ್ರವಾಸಕ್ಕೆ ಬರುವಂತ ಸಾಧ್ಯತೆ ಇದೆ. ನವೆಂಬರ್ 6 ಅಥವಾ 7 ಈ 2 ಅದು ಇವತ್ತು ನಾಳೆ ಒಳಗಡೆ ಕನ್ಫರ್ಮ್ ಆಗುವಂತದ್ದು. ದೀಪಾವಳಿ ಇದ್ದಿದ್ರಿಂದ ಆಫೀಸ್ಗಳು ಎಲ್ಲವೂ ರಜಾ ಇದ್ದಿದ್ರಿಂದ ಸೆಕ್ರೆಟೇರಿಯೇಟ್ ಲೋಕಸಭೆಯಲ್ಲಿ ಅದೆಲ್ಲ ಆಗಬೇಕಾಗಿದೆ. ಬಹುಶಃ 6 ಮತ್ತೆ 7 ಅನ್ನುವಂಥದ್ದು ಇವತ್ತಿನ ಇದರಲ್ಲಿ ಇರುವಂತಹ ಅಲ್ಲ, ಅದು ಶುರುವಾಗುವಂತದ್ದೇ 11 ಮೇಲೆ ಇದೆ. ಅದಕ್ಕಿಂತ ಮುಂಚೆನೆ ಇಲ್ಲಿ ಬರಬೇಕು ಅನ್ನುವಂಥದ್ದಿದೆ, ಯಾಕೆಂದ್ರೆ ಉತ್ತರ ಭಾರತದ ಪ್ರವಾಸ ಕೂಡ ಇದೆ. ಲಖನೌ, ಕಲ್ಕತ್ತಾ, ಗೌಹಾಟಿ, ಪಟ್ನಾ ಮತ್ತೆ ಭುವನೇಶ್ವರ್ ಇದರ ಪ್ರವಾಸ ಕೂಡ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಕರ್ನಾಟಕಕ್ಕೆ ಬಂದು ಹೋಗಬೇಕು. ಇದು ಬಹಳ ಸೀರಿಯಸ್ ಆಗಿರುವಂತಹ ಇಶ್ಯೂ ಅನ್ನೋದನ್ನ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಬಹುಶಃ 6-7 ಪ್ರವಾಸ ಆಗುವಂತ ಸಾಧ್ಯತೆ ಇದೆ. ನಾನು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮಾಡುವಂತಹ ಆಗ್ರಹ ಅಂತಂದ್ರೆ,
ಭಾರತೀಯ ಜನತಾ ಪಾರ್ಟಿ 4ನೇ ತಾರೀಕು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ರು, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷದ ಆಗ್ರಹ ಬಹಳ ಸಿಂಪಲ್ ಇದೆ. ನೀವು ನೋಟಿಸ್ ಕೊಟ್ಟಿರೋದನ್ನ ನೀವು ವಾಪಸ್ ತಗೊಳ್ತೀವಿ ಅಥವಾ ಈಗಾಗಲೇ ಯಾರದೋ ಪಹಣಿಲಿ ಇನ್ನೊಂದರಲ್ಲಿ ನಾವು ಹೆಸರು ಬದಲಾಯಿಸಿದೀವಿ ಅಂತಂದ್ರೆ ಅದನ್ನ ನಾವು ಅಲ್ಲಿಗೆ ವಾಪಸ್ ತಗೊಳ್ತೀವಿ ಅನ್ನೋದ್ರಿಂದ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಈ ಸಮಸ್ಯೆ ಸ್ಟಾರ್ಟ್ ಆಗಿದ್ದ ಎಲ್ಲಿಂದ ಅಂದ್ರೆ, ನೇರವಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಕೇಂದ್ರಗಳಲ್ಲಿ ಹೋಗಿ ವಕ್ಫ್ ಅದಾಲತ್ಗಳನ್ನ ಶುರು ಮಾಡಿದ್ರು. ಈ ವಕ್ಫ್ ಅದಾಲತ್ಗಳ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದನ್ನ ನಾನು ಮಾಧ್ಯಮ ಸ್ನೇಹಿತರಲ್ಲೂ ಮನವಿ ಮಾಡ್ತಾ ಇದ್ದೆ. ನೀವು ಯಾವುದೇ ನಡವಳಿಗಳನ್ನು ನೋಡಿ, ಇವಾಗ ಮೊನ್ನೆ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಒಂದು ಸಿಇಒ ಅಲ್ಲಿನ ಹುಣಗುಂದದ್ದು ಯಾವುದೋ ಸಿಇಒದು ಒಂದು ಪತ್ರವನ್ನು ಅವರು ತೋರಿಸುದು. ಅದರಲ್ಲಿ ಪತ್ರ ಶುರುವಾಗೋದೇನೆ, ಮಾನ್ಯ ಮುಖ್ಯಮಂತ್ರಿಗಳೇ ಸೂಚನೆಯ ಮೇರೆಗೆ ವಕ್ಫ್ ಮಂತ್ರಿಗಳಾದಂತಹ ಜಮೀರ್ ಅಹಮದ್ ಖಾನ್ ಅವರು ತೆಗೆದುಕೊಂಡಂತಹ ಸಭೆಯಲ್ಲಿ ಅವರ ಸೂಚನೆಯ ಆಧಾರದ ಮೇರೆಗೆ ಈ ಎಲ್ಲ ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ ಅಂತ. ಈಗ ಪ್ರಶ್ನೆ ಏನು ಅಂತಂದ್ರೆ, ಈ ವಕ್ಫ್ ಅದಾಲತ್ ಅನ್ನುವಂತ ಕಲ್ಪನೆ ಯಾವ ಕಾನೂನಲ್ಲಿ ಬಂತು? ಸಂವಿಧಾನದ ಯಾವ ಒಂದು ವಿಧಿಯ ಕೆಳಗಡೆ ಈ ವಕ್ಫ್ ಅದಾಲತ್ ನಡೆಸೋದಕ್ಕೆ 15 ದಿವಸದೊಳಗಡೆ ಯಾವ ನೋಟಿಸು ಕೊಡದಲೆ ರೈತರಿಗೆ ಸಂಬಂಧಪಟ್ಟಂತ ಪಾಣಿಯನ್ನ, ಬಸವಣ್ಣವ್ರ ಕಾಲಕ್ಕೆ ಸಂಬಂಧಪಟ್ಟಂತ ಮಠಗಳನ್ನ ಒಂದೇ ಸತಿ ನೀವು ಸಾಬ್ರು ಕೊಡೋದಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಸಿಕ್ತು? ಈ ವಕ್ಫ್ ಅದಾಲತ್ತಿಗೆ ಯಾವ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಸ್ಯಾಂಕ್ಟಿಟಿ ಇದೆ? ರೆವಿನ್ಯೂ ಆಕ್ಟ್ ಕೆಳಗಡೆ ನಿಮಗೆ ಅದಾಲತ್ ನಡೆಸಬಹುದಾ? ವಕ್ಫ್ ಆಕ್ಟ್ ಕೆಳಗಡೆ ಅದಾಲತ್ ನಡೆಸಬಹುದಾ? ಸಂವಿಧಾನದ ಯಾವ ವಿಧಿ ಕೆಳಗಡೆ ನೀವು ವಕ್ಫ್ ಅದಾಲತ್ ನಡೆಸಬಹುದು? ಈ ವಕ್ಫ್ ಅದಾಲತ್ ಅನ್ನುವಂತ ಕಲ್ಪನೆ ಏನಿದೆ, ಅದು ಈ ಕಾಂಗ್ರೆಸ್ ಪಾರ್ಟಿಯ ಮತ್ತು ಸಿದ್ದರಾಮಯ್ಯ ಸರ್ಕಾರದ ಇನ್ವೆನ್ಷನ್ ಇದು, ಅನ್ಕಾನ್ಸ್ಟಿಟ್ಯೂಷನಲ್ ಇನ್ವೆನ್ಷನ್ ಇದು. ಅವರು ಕಂಡಿಡಿದಿಲ್ಲ ಇದನ್ನ. ಕೇಂದ್ರದಲ್ಲಿ ಮೋದಿ ಸರ್ಕಾರ ವಕ್ಫ್ ಕಾನೂನನ್ನು ತಂದುಬಿಟ್ಟು ವಕ್ಫ್ ಬೋರ್ಡ್ ನ ಎನ್ಕ್ರೋಚ್ಮೆಂಟ್ ಪವರ್ಸ್ ಗೆ ಒಂದು ಇತಿಶ್ರೀ ಹಾಡ್ಬಿಡುತ್ತೆ, ಅದು ಇದೇ ಡಿಸೆಂಬರ್ ಅಲ್ಲಿ ಆಗುತ್ತೆ. ಅದಕ್ಕಿಂತ ಮುಂಚೆ 1000 ಎಕರೆ ನಾವು ಇಲ್ಲಿ ಕೊಟ್ಬಿಡಬೇಕು ಅನ್ನೋ ಕಾರಣಕ್ಕೆ ಈ ವಕ್ಫ್ ಅದಾಲತ್ನ ಶುರು ಮಾಡಿದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ತಾವು ಮುಖ್ಯಮಂತ್ರಿಗಳಿಗೆ, ಜಮೀರ್ ಅಹಮದ್ ಖಾನ್ ಅವರಿಗೆ, ಅಧಿಕಾರಿಗಳಿಗೆ ನೀವು ಕೇಳಬೇಕಾಗಿರುವಂತಹ ಪ್ರಶ್ನೆ ಅಂತಂದ್ರೆ, ರಾಜ್ಯದಲ್ಲಿ ಅವ್ಯಾಹತವಾಗಿ ಏನು ಈ ವಕ್ಫ್ ಅದಾಲತ್ಗಳು ನಡೀತಾ ಇದೆ, ಯಾವ ಕಾನೂನಿನ ಪ್ರಕಾರ ನೀವು ಈ ವಕ್ಫ್ ಅದಾಲತ್ನ ನಡೆಸ್ತಾ ಇದ್ದೀರಿ? ಈ ವಕ್ಫ್ ಅದಾಲತ್ಗಳನ್ನ ನಡೆಸಕ್ಕೆ ನಿಮಗೆ ಅಧಿಕಾರ ಎಲ್ಲಿಂದ ಬಂತು? ಸಂವಿಧಾನದ ಯಾವ ವಿಧಿ ಕೆಳಗಡೆ ನಿಮಗೆ ಅವಕಾಶ ಸಿಕ್ತು? ರೆವಿನ್ಯೂ ಆಕ್ಟ್ ಮಾಡ್ತಿದ್ದೀರಿ ಅಂದ್ರೆ ಯಾವ ಕೆಳಗಡೆ ಮಾಡ್ತಾ ಇದ್ದೀರಿ? ಎಲ್ಲಿ ನಿಮಗೆ ಪವರ್ ಸಿಕ್ತು ಇದನ್ನ ಮಾಡಕ್ಕೆ? ಈ ವಕ್ಫ್ ಅದಾಲತ್ಗಳನ್ನ ನಿಲ್ಲಿಸೋವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಈ ರೈತ ಪರವಾದಂತಹ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಏಕೆಂದ್ರೆ ಈ ಇಡೀ ಸಮಸ್ಯೆಗಳಿಗೆ ಮೂಲನೇ ಈ ವಕ್ಫ್ ಅದಾಲತ್.